ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ದಿವ್ಯ ದೀಸ್ ಲೈಫ್ ಸ್ಟೈಲ್ಸ್ ಸಂಡ್ ಬ್ಲಾಗ್ಸ್ ಸ್ವಾಗತ ಇವತ್ತು ಬೆಡ್ರೂಮ್ ಅಲ್ಲಿ ಬ್ಲಾಗ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದೀರಾ ಹೌದು ನಾವು ತಂದಿರೋ ಅಂತ ಹೊಸ ಕಾಟ್ ಆಗಿ ಮ್ಯಾಟ್ರಸಸ್ ತೋರ್ಸೋಣ ಅಂತ ಬಂದಿದೀನಿ ಬನ್ನಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ನೋಡಿ ಈ ತರ ಎರಡು ಸ್ಟೋರೇಜ್ ಡ್ರಾ ಕೊಟ್ಟಿದ್ದಾರೆ ಈ ಕಡೆ ಒಂದು ಈ ಕಡೆ ಒಂದು ನೋಡಿ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಲಿಫ್ಟ್ ಮಾಡೋದಿದೆ ರೈಟ್ ಹ್ಯಾಂಡ್ ಸೈಡ್ ಡ್ರಾಸ್ ಇದೆ ಈ ಮ್ಯಾಟ್ರಸಸ್ ಸಿಕ್ಕಾಪಟ್ಟೆ ವೇಟ್ ಇದೆ ಹೊಸ ಕಾಟ್ನ ಹಾಗೆ ಮ್ಯಾಟ್ರೆಸ್ ನ ಚೆನ್ನಾಗಿದೆಯಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಇವತ್ತು ಸಿಂಪಲ್ ಆಗಿ ಹೇಗ್ ಮೇಕಪ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದೀನಿ ನೋಡ್ಕೊಂಡ್ ಬನ್ನಿ ಸಿಗ್ತೀನಿ ಜೊತೆ ಓಕೆನಾ ಮೇಕಪ್ ಮಾಡಿದ ಮುಂಚೆ ಹೇರ್ ಟೈ ಮಾಡಿದ್ರೆ ಡಿಸ್ಟರ್ಬ್ ಆಗಲ್ಲ ನೆಕ್ಸ್ಟ್ ನಾನೀಗ ರೋಸ್ ವಾಟರ್ ತಗೊಂಡು ಟೋನರ್ ಆಗಿ ಬಳಸ್ಕೊಳ್ತಿದ್ದೀನಿ ನಾನು ಇವತ್ತು ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಿದ್ದೀನಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಹಾಗೆ ಡೈಲಿ ಆಫೀಸ್ಗೆ ಹೋಗೋರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟು ನಾನು ಲ್ಯಾಕ್ಟೋ ಕ್ಯಾಲಮೈನ್ ಲೋಷನ್ನ ಮಾಯ್ಶರೈಸರ್ ಆಗಿ ಬಳಸ್ತಿದ್ದೀನಿ ಹಾಗೆ ಲ್ಯಾಕ್ಮಿ ಫೌಂಡೇಶನ್ ತೊಗೊಂಡಿದ್ದೀನಿ ಐ ಮೀನ್ ಲ್ಯಾಕ್ಮಿ ಲಿಕ್ವಿಡ್ ಫೌಂಡೇಶನ್ ತೊಗೊಂಡಿದ್ದೀನಿ ನನ್ನ ಶೇಡ್ ಬಂದು ನ್ಯಾಚುರಲ್ ಮಾರ್ಬಲ್ಲು ಇದೆರಡನ್ನೂ ಹಾಕಿ ವಾಮಪ್ ಮಾಡ್ಕೊಳ್ತಿದ್ದೀನಿ ಯಾವುದೇ ಫೌಂಡೇಶನ್ ಬಳ್ ಬಳಸ್ತಿದ್ದಕ್ಕೆ ಮುಂಚೆ ಚೆನ್ನಾಗಿ ಶೇಕ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಲ್ಯಾಕ್ಟೆಕ್ ಅಲಮೈನ ಹಾಗೆ ಲ್ಯಾಕ್ಮಿ ಫೌಂಡೇಶನ್ನ ಎರಡನ್ನೂ ಮಿಕ್ಸ್ ಮಾಡಿ ಅಪ್ ಮಾಡಿಕೊಂಡು ಹಚ್ಕೊಳ್ತಿದ್ದೀನಿ ಫಸ್ಟ್ಲಿ ಈ ಥರ ಡಾಟ್ ಡಾಟ್ ಮಾಡ್ಕೋಬೇಕು ಫೇಸ್ ಮೇಲೆ ನೆಕ್ ಮೇಲೆ ಹಾಗೆ ಇಯರ್ಸು ಫೇಸ್ಗೆ ಫೌಂಡೇಶನ್ ಹಚ್ಬೇಕಾದ್ರೆ ಕುತ್ತಿಗೆ ಭಾಗ ಕಿವಿ ಹತ್ರ ಎಲ್ಲ ಅಪ್ಲೈ ಮಾಡ್ಕೋಬೇಕು ಇಲ್ಲ ಅಂದರೆ ಅನ್ ಆಗಿ ಕಾಣುತ್ತೆ ಈಗ ನಾನು ಕೈಯೆಲ್ಲ ಬ್ಲೆಂಡ್ ಮಾಡ್ಕೊಳ್ತಿದ್ದೀನಿ ಕೈಯೆಲ್ಲ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಇಲ್ಲ ಅಂದರೆ ನೀವು ಬ್ಯೂಟಿ ಬ್ಲೆಂಡರ್ ಆದರೂ ಬಳಸ್ಕೋಬೋದು ಇಲ್ಲಾಂದರೆ ಬ್ರಷ್ ಆದರೂ ಬಳಸ್ಕೋಬೋದು ಹಾಗೆ ನಾನು ಫೌಂಡೇಶನ್ ಹೇಗೆ ಸರಿಯಾಗಿ ಅಪ್ಲೈ ಮಾಡೋದು ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಲಿಲ್ಲ ಅಂದರೆ ಮೇಲೆ ಐ ಕಾರ್ಡ್ಸ್ ಎಲ್ಲ ಹಾಕ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ನೀವು ನೋಡ್ಬೋದು ನೋಡಿ ಈಗ ಕಾಣಿಸ್ತಿದೆಯಲ್ಲ ಸ್ವಲ್ಪ ಪ್ಯಾಚಸ್ ಇಲ್ದಿದ್ದಂಗೆ ಕ್ಲೀನಾಗಿ ನಾವು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಸ್ಪಿನ್ಸ್ ಬಿ ಬಿ ಟ್ಯಾಲ್ಕ್ನ ಯೂಸ್ ಮಾಡ್ತಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವ್ಯಾವ ಪ್ರಾಡಕ್ಟ್ನ ಬಳಸಿದ್ದೀನಿ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಪೌಡರ್ ಅಪ್ಲೈ ಮಾಡಿದ್ಮೇಲೆ ಒಂದು ಪೌಡರ್ ಬ್ರಷ್ ತೊಗೊಂಡು ಎಕ್ಸಸ್ ಎಲ್ಲ ರಿಮೂವ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಪೌಡರ್ ಇದ್ದರೆ ಹೆವಿಯಾಗಿ ಕಾಣುತ್ತೆ ಸೊ ಹಾಗಾಗಿ ಈಗ ನಾನು ಎ ಡಿ ಎಸ್ ಅವ್ರದ್ದು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ ಇದು ತುಂಬ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾನು ಐಬ್ರೋ ಫಿಲ್ ಮಾಡೋಕ್ಕೆ ಇದೇ ಪೆನ್ಸಿಲ್ ಯೂಸ್ ಮಾಡೋದು ಫಸ್ಟು ನಾನು ಔಟರ್ ಲೈನ್ನ ಡ್ರಾ ಮಾಡಿ ಶೇಪ್ ಕೊಟ್ಕೊಳ್ತೀನಿ ನಿಮಗೆ ಬೇಕಾದರೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಡ್ರಾ ಮಾಡಿದ್ಮೇಲೆ ಫಿಲ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಲೈನ್ ತೊಗೋಬಾರ್ದು ಕಾಣಿಸ್ತಿದೆಯಲ್ಲ ಹಾಗೆ ತುಂಬ ತಿಕ್ಕಾಗಿ ನೀವು ಐಬ್ರೋಸ್ ಮಾಡಿದ್ರೆ ಡ್ರಮ್ಯಾಟಿಕ್ಕಾಗಿ ಕಾಣುತ್ತೆ ಚೆನ್ನಾಗಿರಲ್ಲ ನೆಕ್ಸ್ಟ್ ನಾನು ಒಂದು ಐಬ್ರೋ ಬ್ರಷ್ ತಗೊಂಡು ಅಪ್ವರ್ಡ್ ಕಾಮ್ ಮಾಡ್ಕೊಳ್ತಿದ್ದೀನಿ ಸೊ ದಟ್ ಐ ಎಕ್ಸೆಸ್ ಪ್ರಾಡಕ್ಟ್ ಇದ್ರೂ ಬರುತ್ತೆ ಹಾಗೆ ಕ್ಲೀನಾಗಿ ಶೇಪ್ ಕೂತ್ಕೊಳ್ಳುತ್ತೆ ನೆಕ್ಸ್ಟು ನಾನು ಹುಡಾ ಬ್ಯೂಟಿ ಅವ್ರದ್ದು ಐಲೈನರ್ ಐ ಮೀನ್ ವಾಟರ್ ಪ್ರೂಫ್ ಐಲೈನರ್ ಬಳಸ್ತಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಿಗಿನರ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಲಾಂಗ್ ಲಾಸ್ಟಿಂಗ್ ಸಹ ಸ್ಮಜ್ ಇದು ಒನ್ಸ್ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕಾಣಿಸ್ತಿದೆಯಲ್ಲ ಒಂದು ಕಡೆ ನಾನು ಡ್ರಾ ಮಾಡಿದ್ದೀನಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡಿ ನೆಕ್ಸ್ಟು ನಾನು ಕಾಜಲ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಲ್ಯಾಕ್ಮಿ ಐಕಾನಿಕ್ ಕಾಜಲ್ಲು ನಾನು ಜಸ್ಟ್ ವಾಟರ್ ಲೈನಿಗೆ ಮಾತ್ರ ವಾಟರ್ ಲೈನ್ ಮಾತ್ರ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನನ್ನ ಮಕ್ಕಳೆಲ್ಲ ಕಮೆಂಟ್ ಹೊಡಿತಿದ್ದಾರೆ ಸೊ ಹಾಗಾಗಿ ನಗ್ತಿದ್ದೀನಿ ಕಾಜಲ್ ಆದಮೇಲೆ ನೆಕ್ಸ್ಟು ಮಸ್ಕರ ಇದು ಅಷ್ಟೇ ಲ್ಯಾಕ್ಮಿ ಐಕಾನಿಕ್ ಕರ್ಲಿಂಗ್ ಮಸ್ಕರ ಬಳಸ್ತಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ನಾನು ಯಾವ್ಯಾವ ಪ್ರಾಡಕ್ಟ್ ಬಳಸಿದ್ದೀನಿ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾದರೆ ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು ನೆಕ್ಸ್ಟು ನಾನೀಗ ಐ ಶ್ಯಾಡೋ ಅಪ್ಲೈ ಮಾಡ್ತಿದ್ದೀನಿ ಜಸ್ಟು ಲೈಟಾಗೆ ಕೈಯಲ್ಲೇ ಅಪ್ಲೈ ಮಾಡ್ತಿದ್ದೀನಿ ನಾನಿಲ್ಲಿ ಬ್ರಷ್ ಏನು ಬಳಸಿಲ್ಲ ಮೇಕಪ್ ತುಂಬ ಹೆವಿ ಆದ್ರೂ ಚೆನ್ನಾಗಿರಲ್ಲ ಪರ್ಸ್ನಲಿ ನನಗಿಷ್ಟ ಆಗಲ್ಲ ಫೈನಲ್ಲಿ ಲಿಪ್ಸ್ಟಿಕ್ಕು ಇದು ಬಂದು ಶೇಡ್ ಗೊತ್ತಿಲ್ಲ ಬ್ರ್ಯಾಂಡು ಗೊತ್ತಿಲ್ಲ ಬಟ್ ನನಗೆ ತುಂಬ ಇಷ್ಟ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇದು ರೆಡ್ ಕಲರ್ ನಂಗೆ ತುಂಬ ಇಷ್ಟ ಈಗ ಮೇಕಪ್ ಎಲ್ಲ ಆಯಿತು ಫೈನಲಿ ಒಂದು ಬಿಂದಿ ಇಟ್ಟರೆ ಮೇಕಪ್ ಕಂಪ್ಲೀಟ್ ಆಗುತ್ತೆ ವೆಲ್ಕಮ್ ಬ್ಯಾಕ್ ನೋಡ್ಕೊಂಡ್ ಬಂದ್ರಲ್ಲ ಮೇಕಪ್ ವಿಡಿಯೋ ಡೈಲಿ ಕಿಚನ್ ಅಲ್ಲೇ ಇರ್ತೀನಿ ಅಫ್ಕೋರ್ಸ್ ಈಗಲೂ ಕಿಚನ್ ಅಲ್ಲೇ ಇದ್ದೀನಿ ನಮ್ದು ಕೆಲಸ ಎಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಿಚನ್ ಅಲ್ಲೇ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ ಕಿಚನ್ ಅಡ್ಡ ಅಂತ ಹೇಳ್ಬೋದು ಹೇಗಿತ್ತು ನನ್ ಮೇಕಪ್ ಲುಕ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈಗ ಸಂಜೆ ಫೈವ್ ಥರ್ಟಿ ಆಗಿದೆ ಸೊ ಏನಾದ್ರೂ ಮಕ್ಕಳಿಗೆ ಸ್ನಾಕ್ಸ್ ಮಾಡ್ಕೊಡೋಣ ಅಂತ ಆಕ್ಚುಲಿ ಇವತ್ತು ನನ್ನ ತಂಗಿ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ತಂಗಿ ಇಲ್ಲ ಬಟ್ ಅಮ್ಮ ಬಂದಿದ್ದಾರೆ ಹಾಗೆ ನನ್ನ ಮೈದುನ ಬಂದಿದ್ದಾರೆ ಹೋಗೋಣ ಒಂದ್ ತಿಂಗ್ಳಾಯ್ತಲ್ಲ ಮನೆ ಏನಾಗಿದ್ಯೋ ನೋಡ್ಕೊಂಬರ ಅಂತ ಹೋಗೋಣ ಅಂತ ರೆಡಿ ಮಾಡಿಸಿದೆ ಮಕ್ಕಳನ್ನ ಬಟ್ ಹೋಗಕ್ಕಾಗ್ಲಿಲ್ಲ ಲೇಟ್ ಆಯ್ತು ಇಬ್ರು ಮುನ್ಸ್ಕೊಂಡ್ ಕುತ್ಕೊಂಡಿದ್ದಾರೆ ಮಕ್ಳು ಸೊ ಹಾಗಾಗಿ ಅವ್ರಿಗೇನಾದ್ರೂ ಸ್ವಲ್ಪ ಸ್ನಾಕ್ಸ್ ಮಾಡ್ಕೊಟ್ಟು ಬೆಣ್ಣೆ ಸವರಣ ಅಂತ ನಾಳೆ ಹೋಗೋಣ ಅಂತ ಬಟ್ ನಾಳೆ ಭಾರತ್ ಬಂದ್ ಅಂತ ಹೇಳ್ತಿದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಸ್ವಲ್ಪ ತರಬೇಕು ಅಮ್ಮ ತಂಗಿ ಇಲ್ಲ ಅಂದ್ರೆ ಅಲ್ಲಿ ಹೋಗಕ್ಕೆ ಇಷ್ಟ ಆಗಲ್ಲ ಒಂದ್ ಫಿಫ್ಟೀನ್ ಡೇಸ್ ಒನ್ಸ್ ಆದ್ರೂ ಹೋಗ್ತಾ ಇದೆ ಅಟ್ ಲೀಸ್ಟ್ ಮಕ್ಕಳನ್ನ ನೋಡ್ಬೇಕು ಅಂತ ಬಟ್ ಈಗ ಹೋಗಿ ಒಂದ್ ತಿಂಗಳ ಮೇಲೆ ಆಗಿದೆ ಅವ್ರು ಇಲ್ಲ ಅಂದ್ರೆ ಗೋವಕ್ ಮನ್ಸೇ ಆಗಲ್ಲ ನನ್ಗೆ ಸೊ ಮೇಕಪ್ ಹಾಗೆ ಇದೆ ರಿಮೂವ್ ಮಾಡಿಲ್ಲ ಮೇಕಪ್ ಅಂದ್ರೆ ಗೊತ್ತಲ್ವಾ ಸಿಂಪಲ್ ಮೇಕಪ್ ಅಷ್ಟೇ ಬಟ್ ಡೈಲಿ ಏನ್ ನಾನು ಈ ತರ ಮೇಕಪ್ ಮಾಡ್ಕೊಳ್ಳಲ್ಲ ಡೈಲಿ ಹೇಗೆ ನಾನು ವಿಡಿಯೋಸ್ ಮೇಕಪ್ ಮಾಡ್ಕೊಳ್ತೀನಿ ಅಂತ ಅದನ್ನು ಕಮ್ಮಿಂಗ್ ಬ್ಲಾಗ್ಸ್ ಅಲ್ಲಿ ತಿಳಿಸ್ತೀನಿ ಹಾಗೆ ಶ್ಯಾಡೋ ಮಾತ್ರ ರಿಮೂವ್ ಮಾಡಿದೆ ಐ ಶಾಡೋ ಮಾತ್ರ ರಿಮೂವ್ ಮಾಡಿ ಬಂದೆ ಓಕೆ ಬನ್ನಿ ಇವತ್ತು ಲಂಚ್ ಬಂದು ಹೆಸರು ಕಾಳು ಸಾರು ಮಾಡಿದೆ ಹೆಸರ್ ಕಾಳು ಸಾಂಬಾರ್ ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದೆ ಸೊ ಹೆಸರುಕಾಳು ಸಾಂಬಾರ್ ವಿಡಿಯೋ ಇನ್ನೂ ಹಾಕಿಲ್ಲ ನಾನು ಐ ಮೀನ್ ಅದ್ರ ರೆಸಿಪಿ ಹಾಕಿಲ್ಲ ಕಮಿಂಗ್ ಬ್ಲಾಕ್ಸ್ ಅಲ್ಲಿ ಹಾಕ್ತೀನಿ ಈಗ ಫಸ್ಟ್ ಅಮ್ಮ ಟೀ ಬೇಕು ಪಾಪ ಬೆಳಗ್ಗಿಂದ ಟೀ ಇಲ್ಲ ಅಮ್ಮಗೆ ಅಮ್ಮ ಎರಡು ಹೊತ್ತು ಇಲ್ಲ ಮೂರ್ ಹೊತ್ತು ಕುಡಿತಾರೆ ಟೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ಒಂದ್ಸರಿ ಕುಡಿತಾರೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದ್ಸಾರಿ ಕುಡಿತಾರೆ ಮತ್ತೆ ಈವ್ನಿಂಗ್ಸ್ ಒಂದ್ಸಾರಿ ಕುಡಿತಾರೆ ಅಮ್ಮಗೂ ಟೀ ಮಾಡ್ಕೊಳ್ಬೇಕು ಹಾಗೆ ಸ್ನಾಕ್ಸ್ ಮಾಡೋಣ ಅಂತ ಫಸ್ಟ್ ಸ್ನಾಕ್ ಮಾಡಿ ಆಮೇಲೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಕುಡಿಯಕ್ ಚೆನ್ನಾಗಿರತ್ತೆ ಅಂತ ನಾನು ಇವತ್ತು ಚೀಸಿ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗೆ ಚಳಿಗೆ ಸೊ ಹಾಗಾಗಿ ಬಟರ್ ನೆತ್ತು ಹೊರಗಡೆ ಇಟ್ಟಾಗ್ಲೆ ಸ್ವಲ್ಪ ಮೆಲ್ಟ್ ಆಗಿದೆ ಬನ್ನಿ ಈಗ ಚೀಸಿ ಗಾರ್ಲಿಕ್ ಬ್ರೆಡ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಚೀಸಿ ಗಾರ್ಲಿಕ್ ಬ್ರೆಡ್ಗೆ ನಾನಿಲ್ಲಿ ಗಾರ್ಲಿಕ್ ತಗೊಂಡಿದ್ದೀನಿ ಐ ಮೀನ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಮಿಕ್ಸ್ಡ್ ಹರ್ಬ್ಸ್ ತೊಗೊಂಡಿದ್ದೀನಿ ಹಾಗೆ ಅವ್ರದ್ದು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ ಹಾಗೆ ಚೀಸ್ ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ ಐ ಮೀನ್ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ ಅವ್ರದ್ದು ಯಾಕೋ ಬ್ರೆಡ್ಡು ಚೆನ್ನಾಗಿರಲಿಲ್ಲ ಟಚ್ ಮಾಡಿದ್ರೇ ಮುರಿದು ಹೋಗ್ತಿತ್ತು ತುಂಬಾ ಇರಿಟೇಷನ್ ಆಯಿತು ಒಂದು ತ್ರೀ ಸ್ಲೈಸಸ್ ಮಾಡಿ ತೆಗೆದಿಟ್ಟೆ ಇವತ್ತು ಫಸ್ಟ್ಲಿ ನಾನು ಒಂದು ಬೌಲ್ ತೊಗೊಂಡು ಬಟರ್ ಹಾಕ್ಕೊಂಡಿದ್ದೀನಿ ಒನ್ ಟು ಒನ್ ಆ್ಯಂಡ್ ಹಾಫ್ ಫಟೀಸ್ ಟೇಬಲ್ ಸ್ಪೂನಷ್ಟು ಹಾಗೆ ಚೀಸ್ ಹಾಕ್ಕೊಂಡಿದ್ದೀನಿ ಮಿಕ್ಸ್ಡ್ ಹರ್ಬ್ಸ್ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಟ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಜಾಸ್ತಿ ಉಪ್ಪು ಹಾಕ್ಕೋಬೇಡಿ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡು ಒನ್ ಟೂ ಟೇಬಲ್ ಸ್ಪೂನ್ ಟೂ ಟೇಬಲ್ ಸ್ಪೂನ್ಸ್ ಟು ತ್ರೀ ಟೇಬಲ್ ಸ್ಪೂನ್ಸ್ ನಾವೆಷ್ಟು ಗಾರ್ಲಿಕ್ ಬ್ರೆಡ್ಸ್ ಮಾಡ್ತೀವೋ ಅಷ್ಟು ಪ್ರಮಾಣದಲ್ಲಿ ಬಟರ್ ಹಾಕ್ಕೊಂಡು ನೆಕ್ಸ್ಟು ಗಾರ್ಲಿಕ್ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಈ ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಬಟರ್ ಆ್ಯಂಡ್ ಗಾರ್ಲಿಕ್ ಮಿಕ್ಸ್ನ ಬ್ರೆಡ್ ಮೇಲೆ ಅಪ್ಲೈ ಮಾಡ್ಕೋಬೇಕು ನಾನು ಒಂದು ಸೈಡ್ ಮಾತ್ರ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಬೇಕಾದರೆ ನೀವು ಎರಡು ಕಡೆನೂ ಅಪ್ಲೈ ಮಾಡ್ಕೋಬೇ ಅಪ್ಲೈ ಮಾಡ್ಕೋಬೋದು ಈಗ ನಾನು ಅಪ್ಲೈ ಮಾಡಿರೋ ಕಡೆ ಬಿಟ್ಟು ಮತ್ತೊಂದು ಸೈಡಲ್ಲಿ ನಾನು ಈ ಚೀಸ್ ಹಾಗೆ ಬಟರ್ ಮಿಕ್ಸ್ಚರ್ ಏನಿದೆ ಅದನ್ನು ಇಟ್ಕೋಬೇಕಾಗುತ್ತೆ ಸಾರಿ ನನಗೆ ತುಂಬ ನಿದ್ರೆ ಕಣ್ಣು ಎಡಿಟಿಂಗ್ ಮಾಡ್ತಿದ್ದೀನಿ ಐ ಆಮ್ ಸೋ 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 ಸಾರಿ ಹಾಗೆ ನೆನ್ನೆ ವ್ಲಾಗ್ ಬರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ನೋಡಿ ಅಪ್ಲೈ ಮಾಡ್ತಿದ್ರೆ ಬ್ರೆಡ್ ಸೈಡ್ಗೆ ಹೋಗ್ತಿತ್ತು ತುಂಬಾ ಇರಿಟೇಷನ್ ಆಗ್ತಿತ್ತು ಫಾರ್ ದ ಫಸ್ಟ್ ಟೈಮ್ ನನಗೆ ಹೀಗಾಗಿದ್ದು ಬ್ರೆಡ್ ಯಾಕಂತ ಗೊತ್ತಿಲ್ಲ ಈಗ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದಾಯ್ತು ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿದ್ದೀನಿ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಡಾಮಿನೋಸ್ಗೆ ಹೋಗ್ತೀರಾ ಪಿಜ್ಜಾ ಹಟ್ಗೆ ಹೋಗ್ತೀರಾ ಗಾರ್ಲಿಕ್ ಬ್ರೆಡ್ನ ತಿನ್ನೋಕ್ಕೆ ಮನೆಯಲ್ಲೇ ಹೈಜಿನಿಕ್ಕಾಗಿ ಮಾಡ್ಕೊಂಡು ತಿಂದರೆ ಅದೇ ಟೇಸ್ಟ್ ಇರುತ್ತೆ ಹೈಜಿನಾಗಿರುತ್ತೆ ನಾನಿಲ್ಲಿ ಒಂದು ಸ್ಟಿಕ್ದು ಕಡಾಯಿ ತೊಗೊಂಡು ಈ ಗಾರ್ಲಿಕ್ ಬ್ರೆಡ್ನ ಪ್ಲೇಸ್ ಮಾಡ್ತಿದ್ದೀನಿ ಯಾವುದೇ ಥರ ಬಟರ್ ಹಾಕಲಿಲ್ಲ ಯಾಕಂದರೆ ಆಲ್ರೆಡಿ ನಾನು ಬಟರ್ ಅಪ್ಲೈ ಮಾಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಹಾಲು ಕಾಯಿಸ್ಕೊಳ್ತಿದ್ದೀನಿ ಹಾಲು ಕಾಯಿಸಿದ್ದಾಯ್ತು ಈಗ ಟೀಗೆ ಇಡ್ತಿದ್ದೀನಿ ಅಮ್ಮ ಶುಗರ್ಲೆಸ್ ಕುಡಿಯೋದು ಅವರು ಡಯಾಬಿಟಿಕ್ ಆಗಿರೋದ್ರಿಂದ ನಾನು ಸಕ್ಕರೆ ಹಾಕ್ತಿಲ್ಲ ಬೆಲ್ಲ ಹಾಕ್ತಿದ್ದೀನಿ ಆರ್ಗನಿಕ್ ಜಾಗರಿ ಪೌಡರ್ ಹಾಕ್ತಿದ್ದೀನಿ ಇದು ನಿನ್ನೆ ಪಾಯಸಕ್ಕೆ ತೋರಿಸ್ದೆ ಅಲ್ವಾ ಅದು ಬೇರೆ ಬೆಲ್ಲ ಇವಾಗ ಹಾಕ್ತಿರೋದು ಬೇರೆ ಬೆಲ್ಲ ಆದಷ್ಟು ವೈಟ್ ಶುಗರ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಎಲ್ಲದಕ್ಕೂ ಬೆಲ್ಲನೂ ಬಳಸೋಕ್ಕಾಗಲ್ಲ ಬಟ್ ಎಷ್ಟಾಗುತ್ತೋ ಅಷ್ಟು ನಾವು ಆ ಬೆಲ್ಲ ಬಳಸಿದ್ರೆ ಒಳ್ಳೆಯದು ಐನ್ ಕಂಟೆಂಟ್ ಸಿಗುತ್ತೆ ಬನ್ನಿ ಈ ಚಳಿಗೆ ಬಿಸಿ ಬಿಸಿ ಟೀ ಕುಡಿಯೋಣ ನೋಡಿ ಗಾರ್ಲಿಕ್ ಬ್ರೆಡ್ನ ಟೂ ಟು ತ್ರೀ ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಆಯಿತು ಲೋ ಫ್ಲೇಮಲ್ಲಿ ಈಸಿಯಾಗಿ ಈವ್ನಿಂಗ್ಸ್ನಾಗೆ ಚೀಸಿ ಗಾರ್ಲಿಕ್ ಬ್ರೆಡ್ ಮನೇಲೇ ಮಾಡ್ಕೋಬೋದು ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ